ರಾಗಿಗುಡ್ಡ ಗಲಭೆ ಕೋರರು ಅಂದರಾಗಿದ್ದು ತಿಳಿದೇ ಇದೆ ಇದೀಗ ಅವರು ಅನೇಕ ವಿಚಾರಗಳನ್ನು ಬಾಯ್ಬಿಟ್ಟಿದ್ದು ಬೆಳಕಿಗೆ ಬಂದಿದೆ ಶಿವಮೊಗ್ಗದ ರಾಗಿಗುಡ್ಡ ಶಾಂತಿನಗರ ಕಲ್ಲು ತೂರಾಟ ಮತ್ತು ಮನೆಗಳ ಮೇಲಿನ ದಾಳಿಯಲ್ಲಿ ಏಳು ನಿಷೇಧಿತ ಪಿಎಫ್ಐ ಕಾರ್ಯಕರ್ತರು ಭಾಗವಹಿಸಿದ್ದರು ಎಂಬ ಅಂಶ ಬೆಳಕಿಗೆ ಬಂದಿದೆ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವವರನ್ನ ವಶಕ್ಕೆ ಪಡೆಯಲಾಗಿರುವ ಕಿಡಿಗೇಡಿಗಳು ವಿಚಾರಣೆ ವೇಳೆ ಈ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ ಮುಬಾರಕ್ ಇಮ್ರಾನ್ ನಬಿ ಅಲಿಯಾಸ್ ಡಿಚ್ಚಿ ಅಫ್ಸಲ್ ಅನ್ವರ್ ಹಿಂದಾಯತ್ ಮತ್ತು ಇರ್ಫಾನ್ ಎಂಬ ನಿಷೇಧಿತ ಪಿಎಫ್ಐ ಕಾರ್ಯಕರ್ತರು ಗಲಾಟೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಪೊಲೀಸರು ಎಚ್ಚೆತ್ತುಕೊಳ್ಳುತ್ತಿದ್ದಂತೆ ಅವರೆಲ್ಲ ನಾಪತ್ತೆಯಾಗಿದ್ದಾರೆ ಎನ್ನಲಾಗಿದೆ ಪಿಎಫ್ಐ ಬ್ಯಾನ್ ಆದ ನಂತರ ಇವರು ಎಸ್ಟಿಪಿಐನಲ್ಲಿ ಸಕ್ರಿಯರಾಗಿದ್ದರು ಎನ್ನಲಾಗುತ್ತಿದೆ ಸದ್ಯ ನಿಷೇಧಿತ ಪಿಎಫ್ಐ ಕಾರ್ಯಕರ್ತರಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಈಗಾಗಲೇ ಬಂಧಿತರಾಗಿರುವ ಹಾಗೂ ವಶಕ್ಕೆ ಪಡೆಯಲಾಗಿರುವ ಕೆಲವು ಕಿಡಿಗೇಡಿಗಳು ಆ ಏಳು ಜನರ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಅವರೇ ಕಲ್ಲು ತೂರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಉದ್ರಿಕ್ತ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡಿರುವ ಅಂಶ ಬೆಳಕಿಗೆ ಬಂದಿದೆ ಏಳು ಆರೋಪಿಗಳು ಪತ್ತೆಯಾದ ಬಳಿಕ ಮತ್ತಷ್ಟು ವಿವರ ಬೆಳಕಿಗೆ ಬರುವ ಸಾಧ್ಯತೆ ಇದೆ